ಮೊದಲ ಕವಿಯತ್ರಿ ಯಾರು ಅಂತ ಹೇಳಿದ್ರೆ ಅದು ಬೆಳಗೆರ ಜಾನಕಮ್ಮ. ಕಾಗದವನ್ನ ಹುಡುಕಿ ಸಿಗ್ಲಿಲ್ಲ ಅಂದ್ರೆ ಓಡು ಹೋಗಿ ಮಸಿಯನ್ನ ತಂದು ಗೋಡೆ ಮೇಲಾದ್ರೂ ಬರಿತಾ ಇದ್ರೆ. ಹಾ, ಎರಡನೇ ತರಗತಿ ಓದಿದರೆ ಅದೇಂಗ್ ಕವಿತೆ ರಚನೆ ಮಾಡೋದಕ್ಕೆ ಸಾಧ್ಯ ಆಯ್ತು? ಅವ್ರ ಒಳಗಿದ್ದ ಆತಂಕಗಳನ್ನ, ಖುಷಿಗಳನ್ನ ಎಲ್ಲವನ್ನು ಕೂಡ ಪದ ಕಟ್ಟಿ ಹಾಡೋದ್ರ ಮೂಲಕ ವ್ಯಕ್ತಪಡಿಸ್ತಾ ಇದ್ರು. ಉಸಿರ ಆಡೋದಕ್ಕೂ ಕಷ್ಟ ಇದ್ದಂತಹ ಸಂದರ್ಭದೊಳಗೆ ಅವರ ತಂಗಿಗೆ ಹೇಳ್ತಾರಂತೆ, ಏ ನಂಗೆ ನೆನಪಾಗ್ತಾ ಇದೆ ಬರಿ ಅಂತ. ಅವರೊಳಗಿದ್ದ ಆ ಕವಿತಾ ಶಕ್ತಿ ಏನಿದೆ ಅಲ್ಲ, ಅದು ಅವರಿಗೆ ಬಚ್ಚಿಡಕ್ ಸಾಧ್ಯನೇ ಆಗ್ಲಿಲ್ಲ. ಕನ್ನಡ ಸಾಹಿತ್ಯ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಪಂಪ, ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ. ಹಾಗೆ ವಚನ ಸಾಹಿತ್ಯದಲ್ಲಿ ಬಸವಣ್ಣ, ಅಲ್ಲಮ ಪ್ರಭು ಅವರ ಜೊತೆಗೆ ಇನ್ನೋರ್ವ ವಿಶೇಷ ವ್ಯಕ್ತಿತ್ವವನ್ನ ಒಳಗೊಂಡಂತಹ ವ್ಯಕ್ತಿ ಅಕ್ಕಮಹಾದೇವಿ. ಕನ್ನಡ ಸಾಹಿತ್ಯದಲ್ಲಿ ಮೊದಲ ಕವಿಯತ್ರಿ ಯಾರು ಅಂತ ಕೇಳಿದ ತಕ್ಷಣ ಟಕ್ ಅಂತ ಉತ್ತರ ಹೇಳೋದು ಯಾರು ಅಂತ ಹೇಳಿದ್ರೆ ಅಕ್ಕಮಹಾದೇವಿ. ಆದ್ರೆ ನವೋದಯ ಕಾಲಘಟ್ಟದಲ್ಲಿ ಮೊದಲ ಕವಿಯತ್ರಿ ಯಾರು ಅಂತ ಕೇಳಿದ ತಕ್ಷಣ ತಡಬಡಾಯಿಸ್ತೀವಿ. ಯಾಕಂದ್ರೆ ಗೊತ್ತಿಲ್ಲ, ಗೊತ್ತಿದ್ರು ನಾವು ಇತ್ತೀಚಿನವ್ರನ್ನ ತೆಗೆದು ಅಲ್ಲಿ ಹೇಳ್ತೀವಿ. ಆದ್ರೆ ಕನ್ನಡ ಸಾಹಿತ್ಯದ, ಅದರಲ್ಲೂ ನವೋದಯ ಕಾಲಘಟ್ಟದ ಸಾಹಿತ್ಯದ ಮೊದಲ ಕವಿಯತ್ರಿ ಯಾರು ಅಂತ ಹೇಳಿದ್ರೆ ಅದು ಬೆಳಗೆರೆ ಜಾನಕಮ್ಮ. ಹಾ, ಜಾನಕಮ್ಮನ ಕೇಳೇ ಇಲ್ಲ ಹೆಸರು. ಹೌದು, ಯಾಕಂದ್ರೆ ಅಷ್ಟಾಗಿ ಅವರನ್ನ ಮುನ್ನೆಲೆಗೆ ತರಲಿಲ್ಲ. ಇತ್ತೀಚೆಗೆ ಮಹಿಳಾ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯ ಹುಟ್ಕೊಂಡ ನಂತರ ಮಹಿಳಾ ಸಾಹಿತಿಗಳು ಈ ಕೆಲಸವನ್ನ ಮತ್ತೊಮ್ಮೆ ಕನ್ನಡ ಸಾಹಿತ್ಯವನ್ನು ಬಗೆದು ಅಲ್ಲಿ ಇನ್ನೂ ಏನೋ ಹೊಸತಿದೆ ಅದನ್ನ ತೋರಿಸ್ಬೇಕು ಅನ್ನುವ ಸಂದರ್ಭದಲ್ಲಿ ಈ ಬೆಳಗೆರೆ ಜಾನಕಮ್ಮ ಅವರ ವಿಶೇಷ ವ್ಯಕ್ತಿತ್ವದ ಪರಿಚಯ ಆಗತ್ತೆ. ಬೆಳಗೆರೆ ಜಾನಕಮ್ಮ ಮೂಲತಃ ಬಳ್ಳಾರಿ ಜಿಲ್ಲೆಯ ಪುಟ್ಟ ಗ್ರಾಮದಂತಹ ಬೆಳಗೆರೆಯಲ್ಲಿ ಜನಿಸಿದಂಥವರು. 1912 ಜನಿಸ್ತಾರೆ. ತಂದೆ ಚಂದ್ರಶೇಖರ ಶಾಸ್ತ್ರಿ, ತಾಯಿ ಅನ್ನಪೂರ್ಣಮ್ಮ. ಈ ದಂಪತಿಗಳಿಗೆ 4 ಮಕ್ಕಳು, ಅದರಲ್ಲಿ 2 ಗಂಡ್ಮಕ್ಳು, ಇನ್ನಿಬ್ರು ಹೆಣ್ಮಕ್ಳು. ಅದರಲ್ಲಿ ಬೆಳಗೆರೆ ಜಾನಕಮ್ಮ 3ನೇಯವರಾಗಿದ್ದಾರೆ. ಇವ್ರಿಗೆ 2ನೇ ಕ್ಲಾಸು ಓದುವಂತಹ ಅವಕಾಶ ಮಾತ್ರ ಸಿಗುತ್ತೆ. 2ನೇ ತರಗತಿ ಅಂದ ತಕ್ಷಣ ಆಶ್ಚರ್ಯ ಆಗುತ್ತೆ ನಮ್ಗೆ, ಆ 2ನೇ ತರಗತಿ ಓದಿದರೆ ಅದೇಂಗ್ ಕವಿತೆ ರಚನೆ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ. ಹೌದು, ಖಂಡಿತ ಸಾಧ್ಯ ಆಗತ್ತೆ. ನಾವು ಜನಪದ ಗೀತೆಗಳನ್ನ ಕೇಳಿದೀವಿ, ಹಾಡ್ತೀವಿ, ಇವತ್ತಿಗೂ ಹಾಡ್ತಾನೇ ಇರ್ತೀವಿ. ಇದು ಹಾಗೆ ಅಕ್ಷರ ರೂಪಕ್ಕೆ ಕೊಡೋಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ 2ನೇ ತರಗತಿ ಅಂದ ತಕ್ಷಣ ನಾವಿನ್ನೂ ಅಕ್ಷರ ಪದಗಳನ್ನ, ಪದಗುಚ್ಛಗಳನ್ನ ಗುರುತಿಸೋಕ್ಕೂ ಬರಲ್ಲ, ಬರೆಯೋದಕ್ಕೂ ಬರೋದಿಲ್ಲ. ಕೇವಲ ಅಕ್ಷರವನ್ನ ಅವಾಗ ತಾನೇ ತಿದ್ದುತ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಬೆಳಗೆರೆ ಜಾನಕಮ್ಮನನ್ನ ಶಾಲೆಯಿಂದ ಬಿಡಿಸಲಾಗತ್ತೆ. 2ನೇ ತರಗತಿಗೆ ಹೋಗ್ತಾ ಇರ್ತಾರೆ. ಅವರ ಅಜ್ಜಿ ಓಡ್ ಬಂದು ಅವರ ತಂದೆ ಹತ್ರ ಕೇಳ್ತಾರೆ, ನಿನ್ಗೆ ಬುದ್ಧಿ ಆಯ್ತೋ ಇಲ್ವೋ? ಸರಿಕರ ಎದುರು ತಲೆ ಎತ್ತು, ನಮಗೆ ನಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಅವಳನ್ನ ಫಸ್ಟ್ ಶಾಲೆಯಿಂದ ಬಿಡಿಸು ಅಂತೇಳಿ. ಅದ್ರ ಅರ್ಥ, ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಯುವಂತಹ ಸ್ವಾತಂತ್ರ್ಯ ಇರ್ಲಿಲ್ಲ ಅಂತ ಅರ್ಥ. ಹೆಣ್ಣು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾರೆ ಅಂತ ಹೇಳಿದ್ರೆ ಅವರು ಕೆಟ್ಟವರಾಗ್ಬಿಡ್ತಿದ್ರು, ಆ ಸಮಾಜದಿಂದ ನಿರ್ಬಂಧಕ್ಕೆ ಒಳಗಾಗ್ತಾ ಇದ್ರು. ಹಾಗಾಗಿ ಅವರು ಶಾಲೆಯನ್ನ ಬಿಡಿಸ್ತಾರೆ. ಆದ್ರೆ ಅವರು ಬೆಳೀತಾ ಬೆಳೀತಾ ಅವರೊಳಗಿದ್ದ ಆ ಕವಿತಾ ಶಕ್ತಿ ಏನಿದೆ ಅಲ್ಲ, ಅದು ಅವರಿಗೆ ಬಚ್ಚಿಡಕ್ ಸಾಧ್ಯನೇ ಆಗ್ಲಿಲ್ಲ. ಯಾವಾಗ್ಲೂ ಯಾಕಂದ್ರೆ ಸಂಗೀತ ಕಲಿತಾ ಇದ್ರು. ಹಾಗಾಗಿ ಸಂಗೀತ ಮೂಲಕವೇ ಅವರ ಒಳಗಿದ್ದ ಆತಂಕಗಳನ್ನ, ಖುಷಿಗಳನ್ನ ಎಲ್ಲವನ್ನು ಕೂಡ ಪದ ಕಟ್ಟಿ ಹಾಡೋದ್ರ ಮೂಲಕ ವ್ಯಕ್ತಪಡಿಸ್ತಾ ಇದ್ರು. ಅವರಿಗೆ 13ನೇ ವಯಸ್ಸಿಗೆ ಮದುವೆ ಕೂಡ ಆಗತ್ತೆ. ಅವರ ವೆಲ್ಲೂರು ಶಾಸ್ತ್ರಿ 2ನೇ ಹೆಂಡತಿಯಾಗಿ ಅವರು ಮದುವೆಯಾಗಿ ಶಾಸ್ತ್ರಿಯವರ ಮನೆಗೆ ಹೋಗ್ತಾರೆ. ಇನ್ನ ಬೆಳಗೆರೆ ಜಾನಕಮ್ಮ ಅವರ ಕಾವ್ಯಕ್ಕೆ ಹೆಚ್ಚು ಶಕ್ತಿಯನ್ನ ಕೊಟ್ಟಂತವರು ಅವರ ತಂದೆ. ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಅವರ ತಂದೆಯೇ ಮೊದಲ ಹೀರೋ ಅಂತ ಹೇಳ್ತೀವಿ. ಹೌದು, ಎಲ್ಲಾ ಹೆಣ್ಮಕ್ಳಿಗೂ ಅವರ ಅಪ್ಪನೇ ಮೊದಲ ನಾಯಕ, ಹೀರೋ. ಇಲ್ಲಿಯೂ ಕೂಡ ಹಾಗೆ, ಒಮ್ಮೆ ಮದ್ವೆ ಮಾಡ್ಕೊಂಡ ಆದ್ಮೇಲೆ ಕಮಲನಾಭ ಹುಟ್ಟುತ್ತಾನೆ, ಅಂದ್ರೆ ಬೆಳಗೆರೆ ಜಾನಕಮ್ಮ ಅವರ ಮೊದಲ ಮಗ. ಅವರು ಹಾಡುವಾಗ ಮಗುವನ್ನ ತೂಗಿ ಮಲಗಿಸುವಾಗ ಒಂದು ಹಾಡನ್ನ ಹಾಡ್ತಾ ಇರ್ತಾರೆ. ಅದಕ್ಕೆ ಅವರ ಶಾಸ್ತ್ರಿಯವರು ಬೆಳಗೆರೆ ಜಾನಕಮ್ಮ ಅವರ
ತಂದೆ ಜಾನಕಮ್ಮ ನೀನು ಬರೀ ಹಾಡೋದಲ್ಲ ಬರೀ ಹಾಡು ಕಟ್ಟೆ ಹಾಡೋದಲ್ಲ ಎಲ್ಲರ ಒಂದ್ ಕಡೆ ಬರೆದಿಡು ಅದು ಉಳಿಯುತ್ತೆ ಅಂತ ಹೇಳಿದಾಗ ಒಂದ್ಸಲ ಮುಜುಗರ ಆಗತ್ತೆ ಯಾಕಂದ್ರೆ ಬರೆಯಕ್ ಬರಲ್ಲ ಜಾನಕಮ್ಮಂಗೆ ಕನ್ನಡ ಅಕ್ಷರವನ್ನ ಕಲಿತಾ ಇದ್ದಂತಹ ಸಂದರ್ಭ ಅದು ಎರಡನೇ ತರಗತಿಗೆ ಬಿಟ್ಟಿದ್ದಾರೆ ಅದಕ್ಕೆ ಅಲ್ಲಪ್ಪ ನನಗೆ ಬರೆಯೋದಕ್ ಬರೋದಿಲ್ಲ ನಾನು ಹೇಗ್ ಬರೀಲಿ ಪ್ರಯತ್ನ ಮಾಡಮ್ಮ ಎಲ್ಲ ಒಂದ್ ಕಡೆ ಹೆಂಗ್ ಬರುತ್ತ ಹಂಗ್ ಬರಿ ಅಂತ ಹೇಳ್ಕೊಡ್ತಾರೆ ಸರಿ ಆಯ್ತು ಅಂತೇಳಿ ಅದನ್ನ ಅಪ್ಪ ಹೇಳ್ಕೊಟ್ಟಿದ್ದನ್ನ ಪರಿಪಾಲನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅವರಿಗೆ ಬಂದ ಅಕ್ಷರದಲ್ಲೇಯೇ ಎಷ್ಟು ಪದಗಳ ಬಳಕೆ ಮಾಡೋಕ್ ಬರುತ್ತೋ ಆತರ ಬರೀತಾರೆ ಅವರು ಒಂದೊಂದ್ಸಲ ಮಕ್ಕಳನ್ನ ಶಾಲೆಗೆ ಸೇರಿಸಿ ಆದ್ಮೇಲೆ ಒಂದೊಂದ್ಸಲ ಅವರ ಮಾಸ್ತರಿಗೆ ಮಕ್ಕಳ ಮಾಸ್ತರಿಗೆ ಕೇಳ್ಕೊ ಬರ್ತಾರೆ ಪದಗಳನ್ನ ಬರಿಬೇಕು ಅಂದಾಗ ಗೊತ್ತಾಗೋದಿಲ್ಲ ಅವರಿಗೆ ಈ ಪದವನ್ನ ಹೆಂಗ್ ಬರೀತಾರೆ ಇದ್ರ ಅರ್ಥ ಏನು ಅಂತೇಳಿ ತಿಳ್ಕೊಬಾ ಅಂತ ಹೇಳಿ ಆ ಮಗುವು ಕೂಡ ಎಷ್ಟೊಂದ್ಸಲ ಆ ಮಗುವು ಅಮ್ಮನಿಗೆ ಸಹಾಯ ಮಾಡಿದ್ದಿದೆ ಕೊನೆಯ ಹಂತದ ಹೊರಗುನು ಹೀಗೆ ಮುಂದುವರಿಯತ್ತೆ ಜಾನಕಮ್ಮನ ಕವಿತಾ ಕೃಷಿ ಮುಂದುವರ್ಕೊಳ್ತಾ ಹೋಗುತ್ತೆ ಹಾಡ್ ಕಟ್ಟಿ ಹಾಡೋದ್ರ ಮೂಲಕ ಅವರ ಕವಿತಾ ಕೃಷಿ ಇನ್ನು ಹೆಚ್ಚು ಹೆಚ್ಚಾಗ್ತೋಗುತ್ತೆ ಎಲ್ಲಿಯೂ ಕೂಡ ಕುಗ್ಗೋದೇ ಇಲ್ಲ ಗಂಡನ ಮನೆಗೆ ಹೋದ್ಮೇಲೆ ಸಹಜವಾಗಿ ಎಲ್ಲರಿಗೂ ಆಗುವಂತೆ ಇವ್ರಿಗೂ ಕೂಡ ಆ ಅನುಭವ ಆಗತ್ತೆ ಆದ್ರೆ ಗಂಡನು ಕೂಡ ಪ್ರೋತ್ಸಾಹ ಮಾಡ್ತಾರೆ ಎಲ್ಲಿಯೂ ಕೂಡ ಬೇಡ ಅಂತ ಹೇಳೋದಿಲ್ಲ ಆದ್ರೆ ವಾತಾವರಣ ಅವರನ್ನ ಹಾಗ್ ಮಾಡೋದಿಲ್ಲ ಅದ್ರೊಳಗೆಯೂ ಕೂಡ ಯಾರು ಏನಾದ್ರೂ ಅನ್ಲಿ ತನ್ನ ಕೆಲಸವನ್ನ ತಾನು ಬಿಡಬಾರದು ಅಂತ ಹೇಳಿ ಒಂದೊಂದ್ಸಲ ಅವ್ರು ಹೇಳಿದ ಅವರ ತಂದೆಯ ಸಂದರ್ಶನ ಮಾಡುವಾಗ ಹೇಳ್ತಾರೆ ಅವ್ರಿಗೇನಾದ್ರೂ ಅನ್ನಿಸ್ತು ಅಂತ ಹೇಳಿದ್ರೆ ಎಲ್ಲಾ ಕೆಲಸವನ್ನು ಬಿಟ್ಟು ಎಲ್ಲೋ ಒಂದ್ ಕಡೆ ಪೆನ್ನು ಪೆನ್ಸಿಲ್ ಅಥವಾ ಕಾಗದವನ್ನು ಹುಡುಕಿ ಸಿಗ್ಲಿಲ್ಲ ಅಂದ್ರೆ ಓಡು ಹೋಗಿ ಮಸಿಯನ್ನ ತಂದು ಗೋಡೆ ಮೇಲಾದ್ರೂ ಬರಿತಾ ಇದ್ರಂತೆ ಅವರ ಕವಿತೆಯನ್ನ ನೋಡಿ ಅವರಿಗೆ ಎಷ್ಟು ತುಡಿತಾ ಇತ್ತು ಎಷ್ಟು ಮಿಡಿತಾ ಇತ್ತು ಅವರ ಭಾವಗಳನ್ನ ಹೊರಹಾಕೋದಿಕ್ಕೆ ಇನ್ನು ಸಾಂಸಾರಿಕ ಜೀವನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರಿಗೂ ನಾವು ಮಹಿಳಾ ವಿಮರ್ಶಕಿ ಅಥವಾ ಸ್ತ್ರೀವಾದಿ ಅಂತ ಹೇಳಿ ಅಕ್ಕ ಮಹಾದೇವಿಯನ್ನ ಕರಿತೀವಾದ್ರೂ ಇಲ್ಲಿ ಬಿಳಗೆರೆ ಜಾನಕಮ್ಮ ಅದ ಅಕ್ಕ ಮಹಾದೇವಿಗೆ ಅಂತ ಏನ್ ಕಡಿಮೆ ಏನಿಲ್ಲ ಅಲ್ಲಿ ದೇವರಿಗೂ ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಗಿಡವೆಂದು ಬಗೆದೆಯ ಹೆಣ್ಣು ಒಡಲ ಯಾಕಂದ್ರೆ ನವೋದಯ ಕಾಲಘಟ್ಟದ ಸಂದರ್ಭದಲ್ಲಿ ಮಡಿ ಮೈಲಿಗೆ ಮುಟ್ಟು ಅಂತ ಹೇಳುವಂತ ಕಾಲಘಟ್ಟದಲ್ಲಿ ಅವತ್ತು ಹೆಣ್ಣಿಗೂ ಕೂಡ ಶಿಕ್ಷಣ ಇರ್ಲಿಲ್ಲ ಅವಳ ಆಯ್ಕೆ ಸ್ವಾತಂತ್ರ್ಯ ಇರ್ಲಿಲ್ಲ ಅದಕ್ಕೆ ದೇವರನ್ನ ಶಾಪ ಹಾಕ್ತಾರೆ ಅವರು ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ನೀನು ಹೆಣ್ಣುನ ಹೆಣ್ಣಿನ ಹೊಟ್ಟೆನ ಹೊಡಲನ್ನ ನೀನ್ ಏನ್ ಅನ್ಕೊಂಡಿದ್ಯಾ ಹಣ್ಣು ಬಿಡುವ ಗಿಡ ಅಂತ ಅನ್ಕೊಂಡಿದ್ಯಾ ನೀನು ಅಂತ ಹೇಳಿ ದೇವರಂತ ಏನಾದ್ರು ಇದ್ದಿದ್ರೆ ನಿಜವಾಗ್ಲೂ ನಾನು ಅವನನ್ನ ಪ್ರಶ್ನೆ ಮಾಡ್ತಿದ್ದೆ ಕೇಳ್ತಿದ್ದೆ ನೀನ್ ಏನ್ ಅನ್ಕೊಂಡಿದ್ಯಾ ಅವರದ್ದೇ ಆದ ಇನ್ನೊಂದು ರೀತಿಯಾಗಿ ಅದನ್ನ ವಿಮರ್ಶಾತ್ಮಕವಾಗಿ ಮಾತಾಡ್ತಾರೆ ಏನು ಅಂತ ಹೇಳಿದ್ರೆ ಹೆಣ್ಣ ಗಂಡಿಗೆ ಹೆಣ್ಣು ಗಂಡು ಸೃಷ್ಟಿಸುವಾಗ ನೀನು ಗಂಡಿಗೆ ಎಲ್ಲಾ ಸಂತೋಷವನ್ನ ಕೊಟ್ಟೆ ಉಳಿದ ಎಲ್ಲಾ ದುಃಖವನ್ನು ಸಂಕಷ್ಟಗಳನ್ನು ಎದುರಿಸುವಂತೆ ಹೆಣ್ಣಿಗೆ ಕೊಟ್ಟಿಲ್ಲ ಇದು ನ್ಯಾಯವಾ ಅಂತ ಇದು ಹೇಗ್ ಸಾಧ್ಯ ಅಕ್ಷರ ಕಲ್ತಿಲ್ಲ ಆದ್ರೆ ಇಷ್ಟೆಲ್ಲ ಪ್ರಶ್ನೆ ಮಾಡೋದಿಕ್ಕೆ ಸಾಧ್ಯವಂದ್ರೆ ಖಂಡಿತ ಸಾಧ್ಯ ಇದೆ ಯಾಕಂದ್ರೆ ಎಲ್ಲರಿಗೂ ಅವರವರದ್ದೇ ಆದಂತಹ ವ್ಯಕ್ತಿತ್ವ ಇದೆ ಅವರವರದ್ದೇ ಆದಂತಹ ಭಾವನೆಗಳಿದ್ದಾವೆ ಹಾಗಾಗಿ ಗಂಡನ ಮನೆಯಲ್ಲೂ ಕೂಡ ಇಂತಹ ಸಂದರ್ಭಗಳು ಎದುರಾಗ್ತವೆ ಅದಕ್ಕೆ ವೆಲ್ಲೂರು ಶಾಸ್ತ್ರಿ ಅಡ್ಡಿ ಬರೋದಿಲ್ಲ ಅಂದ್ರೆ ಅವರ ಗಂಡ ಅಡ್ಡಿ ಬರೋದಿಲ್ಲ ಪ್ರೋತ್ಸಾಹವನ್ನ ಮಾಡ್ತಾರೆ ಇನ್ನು ಓದಲ್ಲೆಲ್ಲ ಅವರ ಕವಿತೆಯನ್ನ ಫೇಮಸ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅವರ ತಂದೆ ಇದು ಜಾನಕಮ್ಮ ಬರೆದಿದ್ದು ಇದು ಜಾನ ಖುಷಿ ಅವರಿಗೆ ತನ್ನ ಮಗಳ ಪಾಂಡಿತ್ಯವನ್ನ ಇನ್ನೊಬ್ರ ಮುಂದೆ ತೋರಿಸ್ಕೊಳ್ಳುವ ಹಾಗೆ ಅವಳನ್ನ ಪ್ರಚಾರ ಮಾಡಿದ್ದು ಬೆಳಗೆರೆ ಜಾನಕಮ್ಮನನ್ನ ಅವರ ತಂದೆ ಎಷ್ಟೊಂದು ಸಲ ಜಾನಕಮ್ಮನ ಮನೆಗೆ ಬರುವಾಗ ಒಬ್ಬೊಬ್ಬರ ಲೇಖಕರನ್ನ ಕರೆದ್ಕೊಂಡು ಬರ್ತಾ ಇದ್ರಂತೆ ಅದರಲ್ಲಿ ಜಿ ಪಿ ರಾಜರತ್ನಂ ಕೂಡ ಒಬ್ರು ಹೌದಾ ಬಾಯಿ ಮೇಲೆ ಬೆರಳಿಡಂಗಾಗುತ್ತೆ ನಿಜನ ಅಂತ ಹೌದು ಅವರಿಗೆ ಸಂಕೋಚದಿಂದನೆ ಜಾನಕಮ್ಮ ಹಾಡ್ತಾಳೆ ಕವಿತೆ ಕಟ್ಟುತ್ತಾಳೆ ಹಾಡ್ತಾಳೆ ಅದು ಶಾಸ್ತ್ರಬದ್ಧವಾಗಿ ಹಾಡ್ತಾಳೆ ಅಂತ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಮದುವೆ ಸಮಾರಂಭ ಹೊಸಿಗೆ ನಾಮಕರಣ ಇಂಥ ಎಲ್ಲಾ ಸಂದರ್ಭಗಳಲ್ಲೂ ಸ್ವಂತವಾಗಿ ಹಾಡು ಕಟ್ಟಿ ಶಾಸ್ತ್ರೀಯವಾಗಿ ಹಾಡಿದ್ದು ಇದೆ ಜಾನಕಮ್ಮ ಹಾಗಾಗಿ ಬಂದವರ ಮುಂದೆ ಹಾರ್ಮೋನಿಯಂ ಹಿಡಿದು ಹಾಡ್ತಾ ಇದ್ದಂತೆ ರಾಗವಾಗಿ ಅವರಿಗೆ ಅನ್ಸಿದ್ದನ್ನ ಆವಾಗ್ಲೇ
ಯಾವಾಗ್ಲೂ ನೆನಪಾಗಿದ್ದಲ್ಲ, ಆಗಿಂದಾಗೇನೆ ಹಾಡನ್ನ ಕಟ್ಟಿ ಹಾಡ್ತಾ ಇದ್ರಂತೆ. ಅದರಲ್ಲಿ ತಲ್ಲೀನರಾಗಿ ಮೊದಲೇ ಹೇಳಿದ್ದ ತಂದೆ ಆದೇಶಿಸಿದ್ದಂಗೆ ಅವರು ಪಾಲನೆ ಮಾಡ್ಕೊಂಡ್ ಬಂದಿದ್ರಂತೆ. ಅದನ್ನ ತುಂಬಾ ಹಳಕಿನಿಂದಲೇ ಇದು ಜಾನಕಿ ಬರೆದಿದ್ದು ನೋಡಿ ಅಂತ ಹೇಳಿ ಓದ್ತಾ ಇರೋತರ ಟೈಮ್ ಆಯ್ತು, ಸಮಯ ಆಯ್ತು, ಊಟ ಸಮಯ ಆಯ್ತು, ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ, ಇನ್ನು ಊಟ ಸಮಯ ಆಯ್ತು, ಇನ್ನು ಯಾಕೆ ಬಂದಿಲ್ಲ, ಇನ್ನು ಆ ಪುಸ್ತಕ ಇಟ್ಕಂಡ್ ಏನ್, ನಾನ್ ಪುಸ್ತಕ ಇಟ್ಕೊಂಡಿಲ್ಲ, ಈ ಪುಸ್ತಕ ನನ್ನನ್ನು ಇಟ್ಕೊಂಡಿದೆ ಅಂತ. ಅಂದ್ರೆ ಬೆಳಗೆರೆ ಜಾನಕಮ್ಮ ಅವರ ಕವಿತಾ ಶಕ್ತಿ ಅಷ್ಟು ಕನ್ನಡ ಸಾಹಿತ್ಯಕ್ಕೆ ಅಷ್ಟು ಹತ್ರವಾಗಿತ್ತು. ಅವರ ಭಾವನೆಯಿಂದ ಹೊರಬಂದಂತಹ ಅಸಲಿಯ ಆ ರೂಪ ಅವರನ್ನ ಎಂತಹ ಜನವನ್ನು ಕೂಡ, ಎಂತಹ ಕವಿ ಮನಸ್ಸನ್ನು ಕೂಡ ಹಿಡಿದಿಟ್ಟುವಂತಹ ಕಾವ್ಯ ಅವು ಆಗಿದ್ವು ಅಂತ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನ ಕನ್ನಡ ಕವಿಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಒಮ್ಮೆ ಕವಿಗೋಷ್ಠಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಜಾನಕಮ್ಮನಿಗೆ ಆಹ್ವಾನ ಬರುತ್ತೆ. ಆಹ್ವಾನ ಬಂದಂತ ಸಂದರ್ಭದಲ್ಲಿ ಅಳುಕಿನಿಂದಲೇ ಹೋಗಿ ಅವರು ಅಟೆಂಡ್ ಆಗ್ತಾರೆ. ಭಾಗವಹಿಸಿದಂತಹ ಸಂದರ್ಭದಲ್ಲಿ ವೆಂಕಣ್ಣಯ್ಯನವರ ಕುರಿತು ಎರಡು ಸಾಲನ್ನ ಹಾಡ್ತಾರೆ. ಏನು ಅಂತ ಹೇಳಿದ್ರೆ, ಕನ್ನಡದ ಸಸಿಗಳಿಗೆ ಕಸಿಯ ಕಟ್ಟಿ ತೋಟವನ್ನು ಬೆಳೆಸಿ ನಿಲ್ಲಿಸಿ ಜಡಮನಕ್ಕೆ ಜನಕ್ಕೆ ಚೇತನವನ್ನ ತರಿಸಿ ನೀನಿಲ್ಲದಾದೆ ಮಾನ್ಯ. ಅಂದ್ರೆ ಕನ್ನಡ ನಾಡನ್ನ ಕನ್ನಡವನ್ನ ಎಲ್ಲರಿಗೂ ಮನದಟ್ಟು ಮಾಡಿಸುವ ಹಾಗೆ ಬರೆದು ಬೆಳೆಸಿ ಕಸಿಯನ್ನ ಮಾಡಿ ಅದಕ್ಕೆ ನೀರನ್ನ ಹಿಡಿದು ಕನ್ನಡತನವನ್ನ ಬೆಳೆಸಿ, ಆದ್ರೆ ಇವತ್ತು ನೀನೇ ಇಲ್ವಲ್ಲ ಅಂತನ್ನುವಂತಹ ದುಃಖದ ಮನೋಭಾವನೆಯನ್ನ ಹೇಳುವಾಗ ಅವರು ಮುಂದೆ ಇದ್ದಂತಹ ಸಭಿಕರೆಲ್ಲರೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳಿ ಅವರ ಮಗ ಸಂದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಮಾತಾಡಿದ್ದಿದೆ. ಇನ್ನು ಅವರಿಗೆ ಗುರುಗಳಾಗಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಒಮ್ಮೆ ಬಳ್ಳಾರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಶಾಸ್ತ್ರಿಗಳಿಗೆ ಒಂದು ಹುಚ್ಚಂತೆ. ಏನು ಅಂತ ಹೇಳಿದ್ರೆ, ಶಾಸ್ತ್ರಿಗಳಂದ್ರೆ ಅವರ ಅಪ್ಪಾಜಿ, ಎಲ್ಲರನ್ನು ಎಲ್ಲಾ ಸಾಹಿತಿಗಳನ್ನು ಒಡನಾಡುವಂತಹ ಅಭ್ಯಾಸ ಅವರಿಗೆ ತುಂಬಾ ಇತ್ತು. ಹಾಗಾಗಿ ಜೊತೆಗೆ ಮಗಳನ್ನು ಕೂಡ, ಮಗಳ ವಿದ್ಯಾಭ್ಯಾಸ ಇಲ್ಲ ಅಂದ್ರೂ ಅವರ ಕವಿತೆಯನ್ನ ಪಸರಿಸುವಂತಹ ತುಂಬಾ ಅದ್ಭುತವಾದಂತ ಆಸಕ್ತಿ ಹೊಂದಿದಂತಹ ತಂದೆ ಎಲ್ಲಾ ಲೇಖಕರನ್ನ ಕರೆಸಿ ತರ್ತಾ ಬರುವಂತಹ ಸಂದರ್ಭದೊಳಗೆ ಒಂದಿನ ಬೆಳಗೆರೆ ಜಾನಕಮ್ಮ ಕವಿತೆ ರಚನೆ ಜಾನಕಮ್ಮ ಅಂತಾನೆ ಇಡೀ ಬಳ್ಳಾರಿಗೆ ಫೇಮಸ್ ಆಗ್ತಾರಂತೆ. ನೋಡಿ, ಒಬ್ಬ ಸ್ತ್ರೀ ಸಾಮಾನ್ಯ ವ್ಯಕ್ತಿ ಹೊರಗಡೆ ತನ್ನನ್ನ ತಾನು ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ಅದರಲ್ಲೂ ಅಕ್ಷರ ಜ್ಞಾನ ಇಲ್ಲದೆ ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ದೊಡ್ಡದು. ಈ ಕವಿತೆ ರಚನೆ ಮಾಡುವಂತ ಜಾನಕಮ್ಮನ ಮನೆ ಎಲ್ಲಿದೆ ಅಂತೇಳಿ ಅವರ ವಿಳಾಸವನ್ನ ಕೇಳ್ಕೊಂಬಂದು ವೆಂಕಟೇಶ ಅಯ್ಯಂಗಾರ ಅವರು ಮನೆ ಕೇಳಿದಾಗ ಅವರಿಗೆ ಅಳುಕಿನಿಂದನ ಹೇಳ್ತಾರಂತೆ, ನನಗೆ ಓದಿಲ್ಲ, ನನಗೆ ಬರೆಯಕ್ ಬರೋದಿಲ್ಲ ಅಂತೇಳಿ. ಅವರ ಓದಿ ನೋಡಮ್ಮ, ಇದು ಪ್ರಕಟ ಮಾಡಿಸು, ಇದು ಹಿಂಗೆ ಬಿಟ್ರೆ ಹಾಳಾಗಿ ಹೋಗ್ಬಿಡತ್ತಂತೆ, ಪ್ರಕಟ ಮಾಡಿಸೋದು ಹೆಂಗೆ ನಂಗೆ ಗೊತ್ತಿಲ್ಲ, ಇದಕ್ಕೆಲ್ಲ ಬೇಕಾದ ವ್ಯವಸ್ಥೆ ನನ್ನ ಹತ್ರ ಇಲ್ಲಂದಾಗ ನನ್ನ ಜೀವಿತಾವಧಿಯಲ್ಲಿ ನಾನು ಮಾಡಿಸ್ತೇನೆ ಕೊಡು ಅಂತೇಳಿ ಅವರ ಬರೆದಂತಹ ಹಸ್ತಪ್ರತಿಯನ್ನ ತಗೊಂಡೋಗಿ ಪ್ರಕಟವನ್ನ ಮಾಡಿಸಿದ್ದಿದೆ. ದರಾ ಬೇಂದ್ರೆಯವರು ಕೂಡ ಇವರ ಅಕ್ಷರ ಜ್ಞಾನವನ್ನ ತಿದ್ದುವಲ್ಲಿ ತುಂಬಾ ಬೆನ್ನೆಲುಬಾಗಿ ನಿಂತವರು. ಹೀಗೆ ಈ ಜಿ ಪಿ ರಾಜರತ್ನಂ ಹಾಗೆ ದರಾ ಬೇಂದ್ರೆ, ಮಾಸ್ತಿ ಇವರೆಲ್ಲರೂ ಕೂಡ ಬೆಳಗೆರೆ ಜಾನಕಮ್ಮನನ್ನ ಬೆಳೆಸಿದ್ದಿದೆ. ಜಾನಕಮ್ಮ ತನ್ನ ಸಂಸಾರದ ಜೊತೆಗೆ ತನ್ನ ತಂಗಿಯ ಸಂಸಾರದ ಹೊಣೆಯನ್ನು ಓದ್ಕೋತಾರೆ. ತಂಗಿ ಚಿಕ್ಕ ವಯಸ್ಸಿನಲ್ಲಿಯೇ ಗಂಡನನ್ನ ಕಳೆದುಕೊಂಡು ಇರುವಂತಹ ಸಂದರ್ಭದಲ್ಲೇ ಅವರು ತಂಗಿಯನ್ನು ಕೂಡ ಸಲುಗುವಂತ ಸ್ಥಿತಿ ಎದುರಾಗ್ತದೆ. ಅಂತಹ ಸಂದರ್ಭದಲ್ಲಿ ಜಾನಕಮ್ಮ ತನ್ನ ತಂಗಿಯನ್ನ ಸಲ್ಲುತ್ತಾರೆ ಮತ್ತೆ ವಿದ್ಯಾಭ್ಯಾಸವನ್ನು ಕೂಡ ಕಲಿಸ್ತಾರೆ. ಬೆಳಗೆರೆ ಜಾನಕಮ್ಮ ತಂಗಿಗೆ ವಿದ್ಯಾಭ್ಯಾಸ ಕೊಡಿಸಿದ ನಂತರದಲ್ಲಿ ಪಾರ್ವತಿಯೇ ಅವರ ಬರಹದ ಕೈಗಳಾಗ್ತಾರೆ. ಎಷ್ಟೋ ಕವನಗಳನ್ನ ತನ್ನ ತಂಗಿಗೆ ಹೇಳಿ ಬರೆಸ್ತಾರೆ. ಎಂತಹ ಸಂದರ್ಭದಲ್ಲಿ, ಅಕ್ಕ ನಿನ್ ಕೆಲ್ಸವನ್ನು ಮುಗಿಸು ಆಮೇಲೆ ಬರಿತೀನಿ, ಏ ಇಲ್ಲ ಬರೀಯೇ ನನಗ್ ಮರ್ತೋಗುತ್ತೆ, ನೆನಪಿದ್ದಾಗಲೇ ಬರೆದು ಬಿಡು ಅಂತ ಹೇಳಿದಂತ ಸಂದರ್ಭಗಳು ಅದೆಷ್ಟು. ಹೀಗಿಂತ ಸಂದರ್ಭದಲ್ಲಿ ಜಾನಕಮ್ಮ 13 ವರ್ಷದ ನಂತರ ಮತ್ತೆ ಗರ್ಭವನ್ನ ಧರಿಸ್ತಾರೆ. ಆದ್ರೆ 13 ವರ್ಷದ ನಂತರ ಗರ್ಭವನ್ನ ಧರಿಸ್ತಾರೆ, ಅವರಿಗೆ ಮೊದಲೇ ಕರುಳುಬೇನೆಯ ರೋಗ ಇರತ್ತೆ. ಆ ಸುಧಾರಿಸ್ಕೊಳ್ತಾ ಇದ್ದಂತಹ ಸಂದರ್ಭದೊಳಗೆಯೂ ಕೂಡ ಬೆಂಗಳೂರಿಗೂ ಕೂಡ ಬಂದು ತೋರಿಸ್ಕೊಬರ್ತಾರೆ. 6 ತಿಂಗಳಲ್ಲಿ ಅವರಿಗೆ ಆಪರೇಷನ್ ಮಾಡ್ಬೇಕು ಅಂತೇಳಿ ಡಾಕ್ಟರ್ ಹೇಳಿ ಕಳಿಸ್ತಾರೆ. ಆದ್ರೆ ಆ ಬೇನೆ ತುಂಬಾ ಜಾಸ್ತಿಯಾಗಿ ಆಸ್ಪತ್ರೆಯನ್ನ ಸೇರ್ಕೋತಾರೆ. ಅಂತಹ ಸಂದರ್ಭದಲ್ಲಿ ಉಸಿರಾಡೋದಕ್ಕೂ ಕಷ್ಟ ಇದ್ದಂತಹ ಸಂದರ್ಭದೊಳಗೆ
ಅವರ ತಂಗಿಗೆ ಹೇಳ್ತಾರಂತೆ, ಏ ನಂಗೆ ನೆನಪಾಗ್ತಾ ಇದೆ ಬರಿ ಅಂತೇಳಿ, ಅಕ್ಕ ನೀನು ಇರುವ ಸ್ಥಿತಿ ನಿನಗೆ ಮಾತಾಡೋಕ್ಕೂ ಆಗ್ತಲ್ಲ, ಮೊದಲು ನೀನ ಸುಧಾರಿಸ್ಕೋ ಆಮೇಲೆ ನಾನು ಬರೀತೀನಿ, ಏ ಮೊದಲು ಬರೀ ನೀನು ಅಂತ ಹೇಳಿ ಮತ್ತೆ ಬಿಡದ ಹಠವನ್ನೇ ಮಾಡಿ ಬರೆಸ್ತಾರೆ. ಆ ಕೊನೆಯ ಕವಿತೆ ಏನು ಅಂತ ಹೇಳಿದ್ರೆ, ಕೊನೆಯ ಕವಿತೆ ಸುಮ್ಮನಿರು ಸಾಕು ಅನ್ನುವಂತಹ ಕವಿತೆಯನ್ನ ಪಾರ್ವತಮ್ಮನವರ ಕೈಯಿಂದ ಬರೆಸ್ತಾರೆ. ಯಾಕಂದ್ರೆ ಕೊನೆಯ ಹಂತ, ಇನ್ನೇನು ನಾನು ಸತ್ತು ಹೋಗ್ತೀನಿ ಅಂತ ಗೊತ್ತಿದ್ರು ಕೂಡ ಅವರೊಳಗಿರುವ ಆ ಅಭಿವ್ಯಕ್ತಿ ಶಕ್ತಿ ಇದೆಯಲ್ಲ, ಆ ಕವಿತೆಯ ಶಕ್ತಿ ಕೊನೆಗೂ ಕೂಡ ಉಸಿರಾಟದ ತೊಂದರೆಯಲ್ಲಿದ್ದಾಗಿಯೂ ಕೂಡ ಪಾರ್ವತಮ್ಮನಿಗೆ ಹೇಳಿ ಸುಮ್ಮನಿರು ಸಾಕು ಅನ್ನುವಂತಹ ಕವಿತೆಯನ್ನ ಬರೆಸಿ ಕೊನೆ ಉಸಿರನ್ನ ಎಳಿತಾರೆ ಈ ಜಾನಕಮ್ಮ. ಚಿಕ್ಕ ವಯಸ್ಸಿನಲ್ಲೇ, ಸುಮಾರು 31 ವಯಸ್ಸಿನಲ್ಲೇ ತಮ್ಮ ಜೀವನವನ್ನ ಮುಕ್ತಾಯವನ್ನ ಮಾಡ್ಕೋತಾರೆ. ಇದು ಕನ್ನಡ ಸಾಹಿತ್ಯಕ್ಕೆ ಒಂದು ರೀತಿಯ ದುರಂತವೇ ಸರಿ. ಯಾಕಂದ್ರೆ ಇನ್ನು ಸಣ್ಣ ವಯಸ್ಸು, 31 ವಯಸ್ಸಿನಲ್ಲಿಯೇ ಅಂತಹ ಕವಿತಾ ಶಕ್ತಿಯನ್ನ ಹೊಂದಿದ್ದಂತಹ ಜಾನಕಮ್ಮ ಇನ್ನೂ ತುಂಬ ಜೀವನವನ್ನ ನಡೆಸಿದಿದ್ರೆ ಇನ್ನು ಸಾಹಿತ್ಯ ಲೋಕಕ್ಕೆ ಇನ್ನೂ ಎಷ್ಟು ದೊಡ್ಡ ಕೊಡುಗೆಯನ್ನ ಕೊಡ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ.